ನಮಸ್ಕಾರ. ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ. ಈ ಸ್ಪೆಷಲ್ ವಿಡಿಯೋನಲ್ಲಿ ಬೆಂಗಳೂರು ಸೌತ್ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ ಹೇಗೆ ಬಿಜೆಪಿಯ ಭದ್ರಕೋಟೆ ಆಗಿದೆ, ಮತ್ತೆ ಇಲ್ಲಿನ ಕರೆಂಟ್ ಎಂಪಿ ತೇಜಸ್ವಿ ಸೂರ್ಯ ಅವರ ಕಾಂಟ್ರಿಬ್ಯೂಷನ್ ಏನು, ಮೆಟ್ರೋ ನೆಟ್ವರ್ಕ್ ಬೆಂಗಳೂರು ಸೌತ್ ನಲ್ಲಿ ಎಷ್ಟು ಕಿಲೋಮೀಟರ್ ಕವರ್ ಆಗುತ್ತೆ, ಇಲ್ಲಿನ ಜನಸಂಖ್ಯೆಗೆ ಅದು ಸಾಕಾಗುತ್ತಾ, ಮತ್ತೆ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಏನು, ಈ ಎಲ್ಲ ವಿಷಯವನ್ನ ಈ ನನ್ನ ವಿಡಿಯೋಲಿ ಹೇಳುವಂತ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಕೊನೆ ನೋಡಿ. ಸೌತ್ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ ಕಡೆಗೆ 8 ಲೆಜಿಸ್ಲೇಟಿವ್ ಅಸೆಂಬ್ಲಿ ಬರುತ್ತೆ. ಯಾವುದು? ಬೊಮ್ಮನಹಳ್ಳಿ, ಜಯನಗರ, ಬಿಟಿಎಂ ಲೇಔಟ್, ಪದ್ಮನಾಭನಗರ, ಬಸವನಗುಡಿ, ಚಿಕ್ಕಪೇಟೆ, ವಿಜಯನಗರ, ಗೋವಿಂದರಾಜನಗರ. ಒಂದೊಂದು ಏರಿಯಾನ ಅನಲೈಸ್ ಮಾಡೋದಾದ್ರೆ ಬೊಮ್ಮನಹಳ್ಳಿ ಬಿಜೆಪಿ ಕೆಳಗೆ ಇದೆ. ಸತೀಶ್ ರೆಡ್ಡಿ ಅವರು 2008 ಎಂಎಲ್ಎ ಆಗಿದ್ದಾರೆ. ಜಯನಗರ ಭಯಂಕರ ಫೈಟ್ ಇತ್ತು ಈ ಸರಿ. ಈ ಏರಿಯಾ ಕೂಡ ಬಿಜೆಪಿ ಕೆಳಗೆ ಬರುತ್ತೆ. ಎಂಎಲ್ಎ ಬಂದು ಸಿ ಕೆ ರಾಮಮೂರ್ತಿ. ಬಿಟಿಎಂ ಲೇಔಟ್ ಕಾಂಗ್ರೆಸ್ ಕೆಳಗೆ ಬರುತ್ತೆ. ರಾಮಲಿಂಗಾರೆಡ್ಡಿ ಅವರು ಗೆಲ್ತಾನೆ ಇದ್ದಾರೆ. ಪದ್ಮನಾಭನಗರ ಬಿಜೆಪಿಯ ಅಶೋಕ್ ಅವರು 2008 ಎಂಎಲ್ಎ ಆಗಿದ್ದಾರೆ. ಬಸವನಗುಡಿಯಲ್ಲಿ ಕೂಡ ಬಿಜೆಪಿಯ ರವಿ ಸುಬ್ರಹ್ಮಣ್ಯ 2008 ಗೆಲ್ತಾ ಬರ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ನೋಡೋದಾದ್ರೆ ಚಿಕ್ಕಪೇಟೆ ಉದಯ್ ಅವರು ಎಂಎಲ್ಎ ಆಗಿದ್ದಾರೆ, ಬಿಜೆಪಿ ಕೆಳಗೆ ಬರುತ್ತೆ. ವಿಜಯನಗರ ಎಂ ಕೃಷ್ಣಪ್ಪ ಕಾಂಗ್ರೆಸ್ ಕೆಳಗೆ ಬರುತ್ತೆ. ಗೋವಿಂದರಾಜನಗರ ಪ್ರಿಯಾ ಕೃಷ್ಣ ಕಾಂಗ್ರೆಸ್ ಕೆಳಗೆ ಬರುತ್ತೆ. ಸೊ ಓವರ್ಆಲ್ 8 ಬಿಜೆಪಿ, 3 ಕಾಂಗ್ರೆಸ್. ನಿಮಗೆ ನೆನಪಿದ್ರೆ ಕಾಂಗ್ರೆಸ್ ಈ ಸರಿ ಸ್ಟೇಟ್ ಎಲೆಕ್ಷನ್ಸ್ ನಲ್ಲಿ ಕರ್ನಾಟಕದಲ್ಲಿ 135 ಸೀಟಿಂದ ಸ್ವೀಪ್ ಮಾಡುತ್ತೆ. ಆದ್ರೆ ಈ ರೀಜನ್ ಅಲ್ಲಿ ಬಿಜೆಪಿ ಡಾಮಿನೇಷನ್ ಇದೆ. ಯಾಕೆ ಅದನ್ನ ಹೇಳ್ತೀನಿ, ಅದಕ್ಕೆ ಮುಂಚೆ ಬೇಸಿಕ್ ಕಂಟೆಂಟ್ ನ ಮುಗಿಸ್ಬಿಡ್ತೀನಿ. ಸೊ ನೀವು ಹಿಸ್ಟಾರಿಕಲಿ ಬೆಂಗಳೂರು ಸೌತ್ ನೋಡಿದ್ರು, ಕಾಂಗ್ರೆಸ್ ಈ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಗೆದ್ದಿರೋದು 2 ಸರಿ. ಒಂದು 1951, ಇನ್ನೊಂದು ಸರಿ ಗೆದ್ದಿರೋದು 1989 ಅಷ್ಟೇ. ಅದಾದ್ಮೇಲೆ 1991 ಸತತವಾಗಿ ಇದು ಬಿಜೆಪಿ ಪಾಲಾಗಿದೆ. 1996 ವರೆಗೂ ಅನಂತ್ ಕುಮಾರ್ ಅವರಂತೂ ಈ ಕ್ಷೇತ್ರನ ಡಾಮಿನೇಟ್ ಮಾಡಿದ್ರು. ಬೆಂಗಳೂರು ಸೌತ್ ನ ಬಿಜೆಪಿಯ ಭದ್ರಕೋಟೆ ಮಾಡಿದ್ರು. ಅವರ ನಿಧನದ ನಂತರ ತೇಜಸ್ವಿ ಸೂರ್ಯ ಅವರು 2019 ಹೊಸ ಕ್ಯಾಂಡಿಡೇಟ್ ಆಗಿ ನಿಂತರು. 62% ವೋಟ್ ಸಿಕ್ತು. ನಾವು ಬೆಂಗಳೂರು ಸೌತ್ ಮಾತ್ರ ಅಲ್ಲ, ಬೆಂಗಳೂರು ನಾರ್ತ್ ಆಗಿರಲಿ, ಬೆಂಗಳೂರು ಸೆಂಟ್ರಲ್ ಆಗಿರಲಿ, ಇದೆಲ್ಲ ಬಿಜೆಪಿಯ ಭದ್ರಕೋಟೆ ಆಗಿದೆ. ಯಾಕೆ? ನನ್ನ ಕೆಲವೊಂದು ಅಬ್ಸರ್ವೇಷನ್ ಇದೆ. ಏನದು? ಅರ್ಬನ್ ಮೈಂಡ್ ಸೆಟ್. ಇಲ್ಲಿ ಜನಕ್ಕೆ ಬೇಸಿಕ್ ಫೆಸಿಲಿಟೀಸ್ ತುಂಬಾ ಸುಲಭವಾಗಿ ಸಿಗುತ್ತೆ. ಸೊ ಅವರು ಜಾಸ್ತಿ ಗೌರ್ಮೆಂಟ್ ನಮಗೆ ಏನು ಆಪರ್ಚುನಿಟೀಸ್ ಕೊಡ್ತಿದೆ ಅಂತ ನೋಡ್ತಾರೆ. ಉದಾಹರಣೆಗೆ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ ನೋಡೋಣ. ಪರ್ಪಲ್ ಲೈನ್ ದೀಪಾಂಜಲಿ ನಗರದಿಂದ ವಿಜಯನಗರ ಅಪ್ರಾಕ್ಸಿಮೇಟ್ ಆಗಿ 4 ಬರುತ್ತೆ. ಗ್ರೀನ್ ಲೈನ್ ಜೆ ಬಿ ನಗರದಿಂದ ಚಿಕ್ಕಪೇಟೆ ಅಪ್ರಾಕ್ಸಿಮೇಟ್ ಆಗಿ 9 ಬರುತ್ತೆ. ಪಿಂಕ್ ಲೈನ್ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಇಂದ ಅರ್ಕೆರೆ ಅಪ್ರಾಕ್ಸಿಮೇಟ್ ಆಗಿ 12 ಇದೆ. ಯೆಲ್ಲೋ ಲೈನ್ ಸಿಂಗಸಂದ್ರ ಮೆಟ್ರೋ ಇಂದ ಆರ್ವಿ ಮೆಟ್ರೋ, ಇದು ಅಪ್ರಾಕ್ಸಿಮೇಟ್ ಆಗಿ 12 ಬರುತ್ತೆ. ಒಂದು ಚಿಕ್ಕ ಅಪ್ಡೇಟು, ಯೆಲ್ಲೋ ಲೈನ್ ಈ ವರ್ಷದ ಡಿಸೆಂಬರ್ 2024 ಸ್ಟಾರ್ಟ್ ಆಗೋ ನಿರೀಕ್ಷೆ ಇದೆ. ಇದರ ಜೊತೆ ಬೋನಸ್ ಅನ್ನಾಗೆ ಬ್ಲೂ ಲೈನ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಸಿಲ್ಕ್ ಬೋರ್ಡ್ ಇಂದ ಏರ್ಪೋರ್ಟ್ ಗೆ ಕನೆಕ್ಟ್ ಮಾಡೋ ಲೈನ್ ಈ ರೀಜನ್ ಗೆ ಬರುತ್ತೆ. ಸೊ ಬೇಸಿಕಲಿ ಎಲ್ಲಾ ಮೆಟ್ರೋ ಲೈನ್ ಬೆಂಗಳೂರು ಸೌತ್ ನ ಮೂಲೆ ಮೂಲೆ ಕವರ್ ಮಾಡುತ್ತೆ. ಸೊ ಇನ್ನ ಯಾವ್ದಾನ ಹೊಸ ಲೈನ್, ಸಿಲ್ವರ್ ಲೈನ್, ರೆಡ್ ಲೈನ್, ಆರೆಂಜ್ ಲೈನ್ ಬರುತ್ತೆ ಅಂದ್ರೆ ಜನ ಜಾಸ್ತಿ ಎಕ್ಸೈಟ್ ಆಗ್ತಾರೆ ಫ್ರೀ ಸ್ಕೀಮ್ಸ್ ಗಿಂತ. ಈ ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ಬಸ್, ಫ್ರೀ ದುಡ್ಡು ಕೊಡ್ತೀವಿ ಅಂದ್ರೆ ಅರ್ಬನ್ ಪಾಪ್ಯುಲೇಷನ್ ಗೆ ಅಷ್ಟು ಅಪ್ರೋಚ್ ಆಗಲ್ಲ, ಮತ್ತೆ ರೂರಲ್ ಏರಿಯಾಸ್ ನಲ್ಲಿ ಬೇಸಿಕ್ ಫೆಸಿಲಿಟೀಸ್ ಸಿಗೋದೇ ಕಷ್ಟ ಇರುತ್ತೆ. ಅಲ್ಲಿ ಜಾಸ್ತಿ ಕಂಪನೀಸ್ ಇರಲ್ಲ ಕೆಲಸ ಕೊಡಕ್ಕೆ, ಹಾಗೆ ದುಡ್ಡಿನ ಮೂಮೆಂಟ್ ತುಂಬಾ ಕಮ್ಮಿ ಇರುತ್ತೆ. ಹಳ್ಳಿಯ ಕಷ್ಟನೇ ಬೇರೆ, ಸಿಟಿಯಲ್ಲಿ ಇರೋ ಕಷ್ಟನೇ ಬೇರೆ. ಸೊ ಈ ಫ್ರೀಬೀಸ್ ಆಸೆಯಿಂದ ರೂರಲ್ ವೋಟ್ ಬ್ಯಾಂಕ್ ನ ಪೊಲಿಟಿಕಲ್ ಪಾರ್ಟೀಸ್ ಎನ್ ಕ್ಯಾಶ್ ಮಾಡ್ಕೋಬಹುದು. ಏಕೆಂದ್ರೆ ಅಲ್ಲಿ ಅವರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಆಗ್ಲಿ, 2000 ಆಗ್ಲಿ, ಫ್ರೀ ಬಸ್ ಆಗ್ಲಿ ತುಂಬಾ ದೊಡ್ಡದು. ರೂರಲ್ ಏರಿಯಾಸ್ ನಲ್ಲಿ ನೀವು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮಾಡಿದ್ರ, ಪೆರಿಫರಲ್ ರಿಂಗ್ ರೋಡ್ ಮಾಡಿದ್ರ, ಮೆಟ್ರೋ ಮಾಡಿದ್ರ ಅನ್ನೋದಕ್ಕಿಂತ ಅವರ ಬೇಸಿಕ್ ನೀಡ್ಸ್ ಮೇಲೆ ಜಾಸ್ತಿ ಮಹತ್ವ ಕೊಡ್ತಾರೆ. ಆದ್ರಿಂದ ಅಲ್ಲಿನ ಜನರ ಗಮನ ಈ ಪಾಪ್ಯುಲರ್ ಸ್ಕೀಮ್ಸ್ ಅಟ್ರಾಕ್ಟ್ ಮಾಡುತ್ತೆ. ಅದೆಲ್ಲ ಸರಿ, ಈ ಸರಿ ಬೆಂಗಳೂರು ಸೌತ್ ಬಿಜೆಪಿ ಪಾಲಾಗುತ್ತಾ? ಕರೆಂಟ್ ಟ್ರೆಂಡ್ ಪ್ರಕಾರ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಏಕೆಂದ್ರೆ ತೇಜಸ್ವಿ ಸೂರ್ಯ ಅವರು ಒಬ್ಬ ಎಂಪಿ ಆಗಿ ಹೇಗೆ ಹೈಲೈಟ್ ಆಗ್ಬಹುದು ಅಂತ ಡಿಜಿಟಲ್ ಮೀಡಿಯಾ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮದೇ ರೀತಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಲೈನ್ ಡಿಲೇ ಆಗ್ತಿದೆ ಅಂತ BMRCL ಜೊತೆ ಇನ್ವಾಲ್ವ್ ಆಗಿ ಪ್ರಾಜೆಕ್ಟ್ ಗೆ ಪುಷ್ ಕೊಡ್ತಾರೆ. ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಬಗ್ಗೆ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿವ್ಯೂ ಮಾಡ್ತಾರೆ. ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಬೆಂಗಳೂರು ಸೌತ್ ಕ್ಷೇತ್ರಕ್ಕೆ ಬರದೇ ಇದ್ರು ಬೆಂಗಳೂರಿನ ಡಿಕಂಜೆಸ್ಟ್ ಮಾಡುತ್ತೆ ಅಂತ ಲೀಡರ್ ಲೆವೆಲ್ ಅಲ್ಲಿ ಹೇಳಿದಾಗ ಜನಕ್ಕೆ ಅವೇರ್ನೆಸ್ ಬೇಗ ಸ್ಪ್ರೆಡ್ ಆಗುತ್ತೆ. ಈ ವಿಡಿಯೋ ಸ್ವಲ್ಪ ಬಯಾಸ್ಡ್ ಅನ್ಸ್ಬಹುದು, ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಬಿಜೆಪಿ ಈ ಏರಿಯಾಗಳಲ್ಲಿ ಕೆಲಸ ಮಾಡಿದೆ, ಅದಕ್ಕೆ ಕ್ರೆಡಿಟ್ಸ್ ಕೊಡ್ತೇನೆ. ಅಫ್ಕೋರ್ಸ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಕೂಡ ಇದೆ. ಈ ರೀಜನ್ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ 25 ಜನ ಇದ್ದಾರೆ. ಅವರಿಗೆ 35 ಮೆಟ್ರೋ ನೆಟ್ವರ್ಕ್ ಸಾಕಾಗುತ್ತಾ? ಖಂಡಿತ ಇಲ್ಲ. ಈ ರೀತಿ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ನಾವು ಪುಷ್ ಮಾಡಿದ್ರೆ ಲೀಡರ್ ಲೆವೆಲ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಕೆಲಸ ಇನ್ನ ಬೇಗ ಆಗುತ್ತೆ. ಎಲ್ಲೆಲ್ಲ ಏನಾದ್ರೆ ಅದರ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದ್ದೀನಿ ಹೋದ ವಿಡಿಯೋನಲ್ಲಿ.
ಸರ್ಕಾರನೂ ಅಷ್ಟೇ ಬೆಂಗಳೂರು ತರ ಕೆಲ ಸಿಟೀಸ್ನ ಡೆವಲಪ್ ಮಾಡಬೇಕು, ಜನಕ್ಕೆ ಅವಕಾಶ ಕಲ್ಪಿಸಬೇಕು, ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ನ ಸರ್ಕಾರ ಕೊಡಬೇಕು. ರಾಮಲಿಂಗಾರೆಡ್ಡಿ ಅವರು ಬಿ ಟಿ ಎಂ ಕ್ಷೇತ್ರದಲ್ಲಿ ಸತತವಾಗಿ ಹೇಗೆ ಗೆಲ್ತಾ ಇದ್ದಾರೆ, ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆ ಏರಿಯಾನಲ್ಲಿ ಮಾಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದಾಗ ಅದು ಕಣ್ಣಿಗೆ ಕಾಣಿಸುತ್ತೆ. ನೀವು ಕಾಂಗ್ರೆಸ್ ಮೇಲೆ ವಿಡಿಯೋ ಮಾಡಲ್ವ, ಪಾಸಿಟಿವ್ ಆಗಿ ವಿಡಿಯೋ ಮಾಡಲ್ವ, ಮಾಡ್ತೀನಿ. ಪೆರಿಫೆರಲ್ ರಿಂಗ್ ರೋಡ್ ಮಾಡಲಿ, ಕೀರ್ ಸಿಟಿ ಮಾಡಲಿ, ಅಟ್ಲೀಸ್ಟ್ ಡೆವಲಪ್ಮೆಂಟ್ಸ್ ಆಗಲಿ, ಪಾಸಿಟಿವ್ ರಿವ್ಯೂ ಖಂಡಿತ ಹಾಕ್ತೇನೆ. ಮತ್ತೆ ಈ ನನ್ನ ಹೊಸ ಪ್ರಯತ್ನ ನಿಮ್ಗೆ ಹೇಗನ್ನಿಸ್ತು, ಮತ್ತೆ ನೆಕ್ಸ್ಟ್ ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದ ಮೇಲೆ ವಿಡಿಯೋ ಮಾಡಬೇಕಾ? ಮಾಡ್ಬೇಕಂದ್ರೆ ಈ ವಿಡಿಯೋನ 1,000 ಲೈಕ್ಗೆ ರೀಚ್ ಮಾಡಿಸಿ. ಏಕೆಂದ್ರೆ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ, ಈ ತರ ಟೈಪ್ ವಿಡಿಯೋ ಇಷ್ಟ ಆಗುತ್ತಾ ಇಲ್ವಾ ಅಂತ ನನಗೆ ಐಡಿಯಾ ಸಿಗ್ಬೇಕು. ಟೈಮ್ ತುಂಬಾ ಕಮ್ಮಿ ಇದೆ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ. ಅಲ್ತಂಕ ಚಾಚಾ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.